नमस्कार कस्तूरी वाहिनिया एल वीक्षकर्गू नक्षत्र नाड़ी विशेष नेर प्रसार कार्यक्रम के स्वागत ना प्रिया शेट्टी नम जो इवत अंतर्राष्ट्रीय ख्यात श्री दिनेश गुरुजी और कार्यक्रम के स्वागत वेलकम टू द शो नमस्कार ओम क्राम क्रीम क्रोम सह बहुमाय नमः नमस्कार वीक्षक ओके श्री दिनेश गुरुजी बगे हेळबेकु अंत हेळिद्रे केवल नाल्के नाल्कु दिनगळल्लि नक्षत्र नाडियन्न हेळ्कोळ्तारे हागेने क्लासेस गळिगे नीवु कंडक्ट माडबेकु नीवु होगबेकु कल्त्कोळ्बेकु अंत इद्रे खंडित 21st गे इन्फ्यांट्री रोड मिंट मसालादल्लि दिनेश गुरुजी क्लासेस न तगोळ्ता इद्दारे खंडित साकष्टु जन रिजिस्टर् माड्कोंडिद्दारे निमगू कूड आसक्ति इद्रे नीवु कूड रिजिस्टर् माड्कोबहुदु अंत हेळ्ता हागेने नाळे नम्म संचिकेयल्लि ओब्बरु विशेष गेस्ट् बर्ता इद्दारे दिनेश गुरुजी हत्र कल्तिरुवंत स्टूडेंट ವೃತ್ತಿಯಲ್ಲಿ ಆಟೋ ಚಾಲಕ ನಾಲ್ಕು ನಾಲ್ಕು ದಿನಗಳಲ್ಲಿ ಈ ಒಂದು ಕೋರ್ಸ್ ನ ಕಂಪ್ಲೀಟ್ ಮಾಡಿ ಅವರ ಅಭಿಪ್ರಾಯವನ್ನ ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹಂಚಿಕೊಳ್ಳುತ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇವತ್ತು ನೆಗೆಟಿವ್ ಎನರ್ಜಿ ಬಗ್ಗೆ ಮಾತನಾಡ್ತಿದ್ವಿ ನಿನ್ನೆ ಕೂಡ ಮಾತನಾಡಿದ್ವಿ ಇದರ ಬಗ್ಗೆ ಇವತ್ತು ನಮ್ಮ ಗುರುಜಿಯವರು ಏನು ಹೇಳ್ತಾರೆ ಅಂತ ಕೇಳೋಣ ಗುರುಜಿಯವರೇ ಏನು ಹೇಳ್ತೀರಾ ನೆಗೆಟಿವ್ ಎನರ್ಜಿ ನೆಗೆಟಿವ್ ನೋಡಿ ಎಲ್ಲರಿಗೂ ಅಷ್ಟೇ ನಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಶಕ್ತಿ ಧನಾರಾತ್ಮಕ ಶಕ್ತಿ ಅಂತ ಹೇಳಿ ಹೇಳ್ತಾರೆ ಈ ನೆಗೆಟಿವ್ ಎನರ್ಜೀಸ್ ನ ತೆಗಿಬೇಕು ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ನಮ್ಮ ಈ ಒಂದು ಮಂತ್ರ ಸಾಧನೆ ಮತ್ತೆ ಯೋಗಾಭ್ಯಾಸಕ್ಕೆ ಎಲ್ಲನೂ ಆ ಒಂದು ನೆಗೆಟಿವ್ ಎನರ್ಜೀಸ್ ಹೋಗಲೇಬೇಕಾಗುತ್ತೆ ಯಾವಾಗಲೂ ನಾವು ಆ ಕಲ್ಮಶವನ್ನು ಇಟ್ಕೊಂಡು ನಾವು ಏನಾದರೂ ಮಾಡಿದಾಗ ಖಂಡಿತ ಅದಾಗೋದಿಲ್ಲ ಅದು ಯಾರೇ ಇರಬಹುದು ಅದು ನಾವು ಹಳೆ ಒಂದು ಧರ್ಮ ಚಿಂತನೆ ಮಾಡಿದ್ರು ಕೂಡ ಅಥವಾ ಆಧ್ಯಾತ್ಮಿಕ ಚಿಂತನೆ ಮಾಡಿದ್ರು ಕೂಡ ಅಲ್ಲೂ ಅಷ್ಟೇ ದೇವಾನ್ದೇವತೆಗಳಿಗೂ ಕೂಡ ಒಂದು ನಕಾರಾತ್ಮಕ ಶಕ್ತಿ ಇದ್ದಿರತಕ್ಕಂಥದ್ದು ಇಂದ್ರ ಆದರೂ ಆಗಿರ್ಬೋದು ಅದನ್ನೆಲ್ಲ ಹೋಗಲಾಡಿಸೋದಕ್ಕೆ ಒಂದು ಕೆಲವೊಂದು ಶಾಪಗಳು ಅದು ಇದು ಅಂತೆಲ್ಲ ಬರ್ತಾ ಇತ್ತು ಅಂದ್ರೆ ಆ ರೀತಿ ಒಂದು ಪಿಕ್ಚರೈಸೇಷನ್ ಮಾಡ್ತಾ ಇದ್ರು ಸೊ ಆ ರೀತಿ ಪ್ರತಿಯೊಬ್ಬ ಮನುಷ್ಯರು ಆ ನೆಗೆಟಿವ್ ಎನರ್ಜಿಸ್ ತೆಗೆದಾಗ ಪಾಸಿಟಿವ್ ಕಡೆಗೆ ಹೋಗಬೇಕಾಗುತ್ತೆ ಸಿ ನೆಗೆಟಿವ್ ಅನ್ನೋದು ಮೈಂಡ್ ಅಲ್ಲಿ ಇರತಕ್ಕಂಥದ್ದು ಇದಕ್ಕೆ ಕಾರಕ ಆಗಿರತಕ್ಕಂಥದ್ದು ಚಂದ್ರಗ್ರಹ ಚಂದ್ರ ಮನಸೋ ಜಾತಕ ಜಾತಃ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಸೊ ಮನಸ್ಸಿಗೆ ಚಂದ್ರ ಹೇಗೆ 27 ಡೇಸ್ ಅಲ್ಲಿ ಅವರು ಒಂದು ಭೂಮಿನ ಒಂದು ರೌಂಡ್ ಹಾಕ್ಬಿಡ್ತಾರೆ 27 ಡೇಸ್ ಇವನ್ ಫಿಮೇಲ್ ಮೆನ್ಸ್ಟ್ರುಯೇಷನ್ ಅಷ್ಟೇ 27 ಡೇಸ್ ಗೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಕೋರಿಲೇಷನ್ ಆಗಿದೆ ಸೊ 27 ಡೇಸ್ ಸ್ಪೀಡ್ ಅಲ್ಲಿ ಬಂದಾಗ ಆ ಮನಸ್ಸು ಅಷ್ಟು ಚಂಚಲ ಫಾಸ್ಟೆಸ್ಟ್ ಥಿಂಗ್ ಆನ್ ದಿ ಅರ್ತ್ ಯಾವ್ದು ಗೊತ್ತಾ ಮೈಂಡ್ ಮೈಂಡ್ ಅಷ್ಟು ಸ್ಪೀಡ್ ಆಗಿರುತ್ತೆ ಈಗ ಟಕ್ ಅಂತ ನಾನು ಯುಎಸ್ ಯೋಚನೆ ಮಾಡಬಹುದು ಚಂದ್ರ ಯೋಚನೆ ಮಾಡಬಹುದು ತಕ್ಕಂತ ಸೂರ್ಯನ ಯೋಚನೆ ಮಾಡಬಹುದು ಇಷ್ಟು ಸ್ಪೀಡ್ ಆಗಿ ಹೋಗ್ತಕ್ಕಂಥದ್ದು ಮನಸ್ಸು ಮೈಂಡ್ ಮಾತ್ರ ದಿ ಫಾಸ್ಟೆಸ್ಟ್ ಥಿಂಗ್ ಆನ್ ದಿ ಅರ್ತ್ ಇಸ್ ಮೈಂಡ್ ಸತ್ಯ ಸೊ ಈ ಮೈಂಡ್ ಅನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥ ಶಕ್ತಿ ಅಂದ್ರೆ ಮಂತ್ರಕ್ಕೆ ಆ ಮನಸ್ಸಿನ ತ್ರ ಮಂತ್ರ ಕಂಟ್ರೋಲ್ ಮಾಡಬೇಕು ಮಂತ್ರನ ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಅಪಾರವಾದ ಶಕ್ತಿ ಇದೆ ಬಹಳಷ್ಟು ಜನ ಮದುವೆ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಬಹಳಷ್ಟು ತೊಂದರೆಯಲ್ಲಿರ್ತಾರೆ ನಾನು ಹೇಳೋದೇನು ಅಂತಂದ್ರೆ ಮಂತ್ರವನ್ನು ಪಠನೆ ಮಾಡಿ ಮಂತ್ರದಿಂದ ಏನ್ ಮಾವಿನಕಾಯಿ ಉದುರುತ್ತಾ ಅಂತಂದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ ಖಂಡಿತ ಆಗುತ್ತೆ ಹಾಗೆ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಪಾಸಿಟಿವ್ನೆಸ್ ಇರಬೇಕು ಸರಿ ಗುರುಜಿ ಏನ್ ಮಂತ್ರ ಅಂತ ಖಂಡಿತ ನೀವು ತಿಳಿಸ್ಕೊಡಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಮಾ ನಿಮ್ ಹೆಸರು ಹೌದಾ ಯಾರ ಬಗ್ಗೆ ಕೇಳಬೇಕಿತ್ತು ನಿಮ್ ಬಗ್ಗೆನೇನಾ ಓಕೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ 15/5 ಓಕೆ ಹುಟ್ಟಿರೋ ಸ್ಥಳ ಧಾರವಾಡ ಮೇಡಮ್ ಧಾರವಾಡ ಟೈಮ್ ಹೇಳಿ ಬೆಳಿಗ್ಗೆ 8:35 ಮೇಡಮ್ ಬೆಳಿಗ್ಗೆ 8:35 ಕೇಳಿ ಏನ್ ಕೇಳಬೇಕಿತ್ತು ಅಂತ ಕೇಳಿ ಗುರುಜಿ ಇಲ್ಲ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಗುರುಜಿ ಹುಟ್ಟಿರೋ ಊರು ಯಾವ್ದು ಸರ್ ಹಲೋ ಗುರುಜಿ ಯಾವ ಊರಲ್ಲಿ ಹುಟ್ಟಿರೋದು ಧಾರವಾಡ ಓಕೆ ಧಾರವಾಡ ಪೇಡ ಕಳ್ಸ್ಕೊಡಿ ದಯವಿಟ್ಟು ಕರೆ ಸಿಕ್ಕಿದೆಯಲ್ಲ ಧಾರವಾಡ ಗುರುಜಿ ಗೊತ್ತು ಸರ್ ಪೇಡ ಕಳ್ಸ್ಕೊಡಿ ಸರ್ ಕರೆ ಸಿಕ್ಕಿದೆಯಲ್ಲ ನಿಮ್ಗೆ ಸೊ ಈಗ ಪ್ರಸ್ತುತ ನಿಮಗೆ ಬುಧ ದೇಶ ನಡೀತಾ ಇದೆ ಬುಧ ದೇಶದಲ್ಲಿ ಯಾವ ಭುಕ್ತಿ ನಡೀತಾ ಇದೆ ನೋಡೋಣ 2017 ಕೇತು ಭುಕ್ತಿ ನಡೀತಾ ಇದೆ ಬುಧ ಮತ್ತೆ ಕೇತು ಬುಧ ಮತ್ತೆ ಕೇತು ನಕ್ಷತ್ರ ನಾಡಿ ಪ್ರಕಾರ ಯಾವ ಕಾಂಬಿನೇಷನ್ ಬರ್ತಾ ಇದೆ ನೋಡೋಣ ಬುಧನಲ್ಲಿ 1/12 ಇದೆ ಹಣದ್ದು ಈ ಬುಧ ದೇಶ ಇರೋವರೆಗೂ ನಿಮಗೆ ಹಣದ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇರುತ್ತೆ ಯಾಕಂದ್ರೆ 5/12/12 ಬರ್ತಕ್ಕಂಥದ್ದು ಕೇತುನಲ್ಲಿ ಸ್ವಲ್ಪ ಸಮಾಧಾನ ಇದೆ ಈಗ ಸಮಾಧಾನ ಇಲ್ಲ ಅಂತಲ್ಲ ಖಂಡಿತ ಸಮಾಧಾನ ಇದೆ ಮುಂದೆ ಬರ್ತಕ್ಕಂಥ ಶುಕ್ರ ಭುಕ್ತಿಲು ಹಣ ಕಳ್ಕೊಳ್ಳುವಂತ ಕಾಂಬಿನೇಷನ್ ಬರ್ತಾ ಇದೆ ಮತ್ತೆ ಸೂರ್ಯ ಭುಕ್ತಿಯವರೆಗೂ ಕಾಯಬೇಕು ಆಲ್ಮೋಸ್ಟ್ ಇಲ್ಲಿಂದ ಒಂದು 8 ತಿಂಗಳ ಕಾಲ ಸ್ವಲ್ಪ ಸತತವಾಗಿರ್ತಕ್ಕಂಥ ಒಂದು ತೊಂದರೆ
ಬರ್ತಕ್ಕಂಥದ್ದು. ಇದನ್ನ ಹೋಗ್ಲಾಡಿಸ್ಕೊಳ್ಳೋಕೆ ಮಂತ್ರ ಪಠನೆ ಮಾಡಿ ಓಂ ಗಂ ಗಣಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ತಾಯಿತವನ್ನು ಕಟ್ಕೊಳ್ಳಿ, ಈಗ ತಾಯಿತವ ಲಾಂಚ್ ಮಾಡಿದ್ದೀನಿ, ಆ ತಾಯಿತ ಹಾಕೊಳ್ಳಿ. ನವಗ್ರಹಗಳು ನ್ಯೂಟ್ರಲ್ ಆಗ್ತಕ್ಕಂಥದ್ದು, ಮತ್ತೆ ಕೈಲಾಶಂತ್ರ ಸ್ಥಾಪನೆ ಮಾಡಿ. 6 ತಿಂಗಳು ಆದ ನಂತರ ಚೆನ್ನಾಗಿದೆ. ಕೇತು ದಶೆಯಲ್ಲಿ ತುಂಬಾ ಚೆನ್ನಾಗಿದೆ. ಕೇತು ದಶೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ನೀವೇ ಆಗಿರ್ತಕ್ಕಂಥ ಒಂದು ಒಳ್ಳೆ ಒಂದು ಸಂಶೋಧನೆ ಅಥವಾ ಒಂದು ಬರವಣಿಗೆ ಏನೋ ಒಂದು ಮಾಡ್ತೀರಾ ಸರ್. ಕೇತುಲಿ ಒಳ್ಳೆ ಸಾಧನೆ ಇದೆ, ಬೇಕಾದ್ರೆ ಟೆಸ್ಟ್ ಮಾಡಿ. 7 ವರ್ಷ ಕೇತು ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿದೆ ಸರ್, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಗುರುಜಿ ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ಹಲೋ, ಟಿವಿ ನೋಡ್ಬೇಡಿಮ್ಮ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸ್ನೇಹ ಅಂತ. ಸ್ನೇಹ ಅವರೇ, ಎಲ್ಲಿಂದ ಕರೆ ಮಾಡಿದಿರಾ? ಹೊಸಪೇಟೆಯಿಂದ. ಹೊಸಪೇಟೆಯಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಿಮ್ ಬಗ್ಗೆನೇ ಕೇಳ್ಬೇಕಿತ್ತು, ಹೇಳಿ ಸ್ನೇಹ ಅವರೇ. ಹುಟ್ಟಿದ ಸ್ಥಳ ಯಾವ್ದು? ಹುಟ್ಟಿದ ಸ್ಥಳ ಬಳ್ಳಾರಿ. ಬಳ್ಳಾರಿ. ಡೇಟ್ ಆಫ್ ಬರ್ತ್? 13 ಜುಲೈ 1999. 13 ಜುಲೈ 1999. 13 ಅಲ್ವಾ? 13. ಹಾ ಹೌದು. ಓಕೆ, ಟೈಮಿಂಗ್ಸ್ ಹೇಳಿ. ಸಂಜೆ 5 ಗಂಟೆ 10 ನಿಮಿಷ. 5 ಗಂಟೆ 10 ನಿಮಿಷ. ಏನ್ ಕೇಳ್ಬೇಕಿತ್ತು ಗುರುಜಿ ಅವ್ರ ಹತ್ರ? ನಾನೀಗ PC ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ, ಆಯುರ್ವೇದಿಕ್ ಮೆಡಿಕಲ್ ಮಾಡ್ಬೇಕಂತ, ಅದ ಆಗ್ತಾ ಇಲ್ಲ ಅಂತ ಕೇಳ್ಬೇಕಿತ್ತು. ಖಂಡಿತ ಗುರುಜಿ ಅವ್ರು ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾರೆ, ಮಾತನಾಡಿ. ನಮಸ್ಕಾರ ಮಾ. 13 ಜುಲೈ 1999, 5:10 ಸಂಜೆ. ಸೊ ಈ ಪ್ರಕಾರ ನಿಮ್ದು ಕರ್ಕಾಟಕ ರಾಶಿ ಬರ್ತಾ ಇದೆ. ಕರ್ಕಾಟಕ ರಾಶಿಲಿ ಬರ್ತಕ್ಕಂತ ನಕ್ಷತ್ರ ನೋಡಿದಾಗ ಪುನರ್ವಸು ನಕ್ಷತ್ರ ಬರ್ತಾ ಇದೆ. ಈಗ ಶನಿದಶೆ ನಡೀತಾ ಇದೆ. ಶನಿದಶೆಯಲ್ಲಿ ಬರ್ತಕ್ಕಂಥದ್ದು 2017 ಮೇ ವರ್ಗೂ ನಿಮ್ಗೆ ರಾಹು ಭುಕ್ತಿ. ಏನ್ ಓದ್ತಾ ಇದ್ರಿ ಹೇಗಂದ್ರೆ? ಸೆಕೆಂಡ್ PUC. ಶನಿ ಮತ್ತೆ ರಾಹು 2, 3, 5, 6, 9, 11, 14, ಮತ್ತೆ ರಾಹುನಲ್ಲಿ 7, 8, 10 ಖಂಡಿತ ಆಗುತ್ತೆ. 100% ನೀವು BAMS ಮಾಡ್ಬಿಟ್ಟು MBA ಮಾಡಿ, ಅದ್ರ ಜೊತೆ MBA ಮಾಡ್ಲೇಬೇಕು. BAMS + MBA ನೀವೇ ಮುಂದೆ ಹೋಗ್ತಾ ಒಂದು ಆಯುರ್ವೇದಿಕ್ ಶಾಪ್ ಇಡ್ತಕ್ಕಂಥದ್ದು, ನೀವೇ ಓನ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಓಂ ಶ್ರೀ ಶನೇಶ್ವರಾಯ ಸ್ವಾಹ. 2, 11, 6 ಕಾಂಬಿನೇಷನ್ ಬಂದಾಗ ಈ ಮೆಡಿಸಿನ್ ಫೀಲ್ಡ್ಗೆ ಹೆಲ್ಪ್ ಆಗುತ್ತೆ, ಯಾವುದೇ ಒಂದು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಕೆರಿಯರ್. ಆಯುರ್ವೇದದಲ್ಲಿ ಜನರಿಗೆ ಸ್ವಲ್ಪ ಹೆಲ್ಪ್ ಮಾಡಮ್ಮ, ಪಂಚಕರ್ಮ ಟ್ರೀಟ್ಮೆಂಟ್ ಇಂದ ಆಯುರ್ವೇದನ ಪುಷ್ ಮಾಡಿ, ಒಳ್ಳೆ ಸಾಧನೆ ಮಾಡಿ. ಖಂಡಿತ ಅದರಲ್ಲಿ ಕಮ್ಮಿ ಸ್ಯಾಲರಿ ಅಂತ ವರಿ ಮಾಡಬೇಡಿ. ನೀವು ಒಳ್ಳೆ ಫೇಮಸ್ ಆದಾಗ ಖಂಡಿತ ಫೇಮಸ್ ಆಗ್ತಕ್ಕಂಥ ಕಾಂಬಿನೇಷನ್ 10 ಬರ್ತಾ ಇದೆ. ಯಾರ್ಯಾರಿಗೆ 10 ಬರುತ್ತೋ ದಶಾದಲ್ಲಿ ಅವ್ರಿಗೆ ಫೇಮಸ್ ಆಗ್ತಾರೆ. 10 ಬರ್ತಕ್ಕಂಥ ಬುಧ ದಶೆ ಇದೆ, ಅದಾದ ನಂತರ ಕೇತುನ ದಶೆಯಲ್ಲಿ 2, 10 ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಗೋ ಹೆಡ್ ವಿತ್ ಇಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಖಂಡಿತ ಗುರುಜಿ ಅವ್ರು ಹೇಳ್ದಂಗೆ ನಿಮ್ಮ ಫ್ಯೂಚರ್ ತುಂಬಾನೇ ಬ್ರೈಟ್ ಆಗಿರುತ್ತೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹಾಗೇನೆ ನೀವು ಕೂಡ ದಿನೇಶ್ ಗುರುಜಿ ಅವರ ಹತ್ರ ಖಂಡಿತ 4 ದಿನಗಳಲ್ಲಿ ಈ ಒಂದು ಕೋರ್ಸ್ ಅಂದ್ರೆ ನಕ್ಷತ್ರ ನಾಡಿಯನ್ನ ಕಲಿಬಹುದು. ತುಂಬಾ ದಿನ ವೇಟ್ ಮಾಡ್ಬೇಕಾಗೇ ಇಲ್ಲ, ಯಾಕಂದ್ರೆ 21ಗೆ ಬ್ಯಾಂಗ್ಳೂರಲ್ಲಿ ಇನ್ಫ್ಯಾಂಟ್ರಿ ರೋಡ್ ಅಲ್ಲಿ ಮಿಂಟ್ ಮಸಾಲಾದಲ್ಲಿ ಈ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದಾರೆ. ಖಂಡಿತವಾಗ್ಲೂ ಆಸಕ್ತಿ ಇರೋರು ರಿಜಿಸ್ಟರ್ ಮಾಡ್ಕೋಬಹುದು. ನೀವು ಕೂಡ ನಿಮ್ ಜೀವನದಲ್ಲಿ ಆಗು ಹೋಗುವ ಬಗ್ಗೆ ಖಂಡಿತ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇನ್ನೊಬ್ರು ಕಾಲ್ ಹೇಳಿದ್ದಾರೆ. ಗುರುಜಿ ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ? ಹ್ಮ್ ಸರ್. ಎಲ್ಲಿಂದ ಕರೆ ಮಾಡಿದೀರಾ ಲಕ್ಷ್ಮಿ ಅವರೇ? ಹತ್ನಳ್ಳಿಯಿಂದ ಕರೆ ಮಾಡಿರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಮಗಳ ಹೆಸರು ಹೇಳಿ. ನನ್ನ ಮಗಳ ಹೆಸರು ಕಮಲಾಕ್ಷಿ ಅಂತ. ಕಮಲಾಕ್ಷಿ? ಹ್ಮ್. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಏನು? ಹುಟ್ಟಿದ ಡೇಟ್ ಆಫ್ ಬರ್ತ್ 9/12/1995. ಓಕೆ, 1995. ಓಕೆ, 1995. ಹುಟ್ಟಿರೋ ಸ್ಥಳ? ಹುಟ್ಟಿರೋ ಸ್ಥಳ ಉರುವಕೊಂಡ, ಆಂಧ್ರ. ಆಂಧ್ರನಾ? ಓಕೆ. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 7:45. 7:45. ಏನ್ ಕೇಳ್ಬೇಕಾಗಿತ್ತು ನಿಮ್ ಮಗಳ ಬಗ್ಗೆ? ಅವಳು ಭವಿಷ್ಯ ಬಗ್ಗೆ ಕೇಳ್ಬೇಕಾಗಿತ್ತು. ಅವಳು ಯಾತರ ಇರ್ತಾಳೆ, ಮತ್ತೆ ಮುಂದೆ ಭವಿಷ್ಯ ಯಾತರ ಇರುತ್ತೆ ಅಂತ ಕೇಳ್ಬೇಕಾಯ್ತು. ಓಕೆ, ಅವ್ರು ಏನ್ ಓದ್ತಾ ಇದಾರೆ ಇವಾಗ? ಅವರು ಇದು 10th ಪಾಸ್ ಆಗಿದ್ದಾರೆ, ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಓಕೆ, ಗುರುಜಿ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ. ನಮಸ್ಕಾರ. ನಮಸ್ಕಾರ. 7:30 ಬೆಳಿಗ್ಗೆನಾ ಸಂಜೆನಾ? ಸಾಯಂಕಾಲ. ಬೆಳಿಗ್ಗೆ 7:30ಗೆ. ಬೆಳಿಗ್ಗೆನಾ ಸಾಯಂಕಾಲನಾ? ಇನ್ನೊಂದ್ಸತಿ. 7:45 ಗುರುಜಿ. 7:30 ಸಾಯಂತ್ರ ಪೊದ್ದಿನೇನಾ? ಶನಿವಾರ. ಓಕೆ, ಮಿಥುನ ರಾಶಿಲಿ ಹುಟ್ಟಿರ್ತಕ್ಕಂಥದ್ದು. ಮಿಥುನ ರಾಶಿಲಿ ಆರಿದ್ರ ನಕ್ಷತ್ರ. ಓಕೆ, ಈಗ ಪ್ರಸ್ತುತ ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ 2018 ರಾಹು ಭುಕ್ತಿ ನಡೀತಾ ಇದೆ. ಏನ್ ವಿಚಾರ ಕೇಳ್ಬೇಕಾಯ್ತಮ್ಮ? ಸರ್, ಅವ್ಳ ಭವಿಷ್ಯ ಯಾತರ ಇರುತ್ತೆ? ಒಂಥರ ಇದು ಬಹಳ ಶಿಸ್ತಿನಲ್ಲಿ ಇರುತ್ತಾಳೆ. ಒಂದು ಅವಳಿಗೆ ಗವರ್ಮೆಂಟ್ ನೌಕರಿ ಬೇಕಂತಂದು ಒಂದು ಅಪ್ಲಿಕೇಶನ್ ಹಾಕಿದಾಳೆ ಸರ್ ಅವಳು, ಅದಕ್ಕೆ ಅದು ಏನು ಸಿಗ್ತಾ ಇಲ್ಲ ಸರ್ ಅವ್ರಿಗೆ. ಇದು ಗವರ್ಮೆಂಟ್ ಇಲ್ಲಮ್ಮ, ಖಂಡಿತ ಇಲ್ಲ. ಯಾಕಂದ್ರೆ 10 ಬಂದಿದ್ರು ಕೂಡ 12 ತುಂಬಾ ಬಂದಿದೆ, ಮತ್ತೆ ಬಹಳ ಹಠದ ಸ್ವಭಾವ ಜಾಸ್ತಿ ಇರುತ್ತೆ. ಹೇಳಿದ ಮಾತು ಕೇಳೋದಿಲ್ಲ, ಯಾಕಂದ್ರೆ 7-12 ಬಂದಾಗ ಅವ್ರದೇ ಆದಂತ ಒಂದು ಆಲೋಚನೆಗಳು ಹೆಚ್ಚಾಗಿರುತ್ತೆ.
ಮತ್ತೆ ರಾಹು ಇರತಕ್ಕಂತ ನಕ್ಷತ್ರ ಕುಜನ ನಕ್ಷತ್ರದಲ್ಲಿದೆ, ಮತ್ತೆ ಕುಜ ಬಂದ್ಬಿಟ್ಟು ಶನಿಯ ನಕ್ಷತ್ರದಲ್ಲಿದೆ. ರಾಹು ಕುಜ ಶನಿ ಮೂರನ್ನು ರಾಹು ದಶೆನ ಸ್ವಲ್ಪ ಮೀಡಿಯಂ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಹಣ ಕೊಟ್ಟು ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ತಕ್ಕಂಥದ್ದು ಖಂಡಿತ ಆಗೋದಿಲ್ಲ. ಯಾವ್ದಾದ್ರು ಪ್ರೈವೇಟ್ ರಿಲೇಟೆಡ್ ಅಲ್ಲಿ ಖಂಡಿತ ಜಾಬ್ ಸಿಕ್ಕಿದ್ರೆ ಟ್ರೈ ಮಾಡಿ. ಮುಂದೆ ಬರ್ತಕ್ಕಂತ ಬುಧ ಭುಕ್ತಿಲಿ ಏನಾದರೂ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ ಮಾಡೋದಲ್ಲಿ ಆಗುತ್ತೆ. ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಒಂದು 11 ನಿಂಬೆಹಣ್ಣನ್ನ ಆರ ಶುಕ್ರವಾರ ದಿವಸ ಒಂದು 8 ಶುಕ್ರವಾರ ಕುಡಿ. ಇದರ ಜೊತೆಗೆ ಒಂದು ಗೋಮೇದ ಅಂತ ಸ್ಟೋನ್ ಬರುತ್ತೆ, ಗೋಮೇದ ಅಂತ ಸ್ಟೋನ್ ಬರುತ್ತೆ, ಬಲಗೈ ಮಧ್ಯದ ಬೆರಳಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಒರಿ ಮಾಡಬೇಡಿ, ಜೀವನ ಚೆನ್ನಾಗಿದೆ. ಬಟ್ ಗೌರ್ಮೆಂಟ್ ಹಿಂದೆ ಹೋದಾಗ ಸ್ವಲ್ಪ ಏಟಾಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಒಳ್ಳೇದಾಗಲಮ್ಮ, ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಸಾಕಷ್ಟು ಜನ ಗುರುಜಿ ಅವ್ರಿಗೆ ಬಂದ್ ಭೇಟಿ ಆಗಕ್ಕಾಗಲ್ಲ, ನಾವು ದೂರ ಇದೀವಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಖಂಡಿತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಗುರುಜಿ ಅವ್ರ ಜೊತೆಗೆ ನೀವು ಟೆಲಿಫೋನ್ ಅಲ್ಲಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. 15-20 ನಿಮಿಷದ ತನಕ ಅವರು ಟೆಲಿಫೋನ್ ಅಲ್ಲಿ ನಿಮ್ ಜೊತೆ ಮಾತನಾಡ್ತಾರೆ ಅಂತ ಹೇಳ್ತಾ. ಇನ್ನೊಬ್ರು ಕರೆ ಸಿದ್ಧವಾಗಿದೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ. ನಿಮ್ ಹೆಸರು? ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಹೌದಾ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಗೊತ್ತಿಲ್ವಾ? ಸೊ ಓಕೆ, ಹುಟ್ಟಿರೋ ಸ್ಥಳ? ಸ್ಥಳ ಮಂಗನಳ್ಳಿ ಮೇಡಮ್. ಓಕೆ, ಟೈಮಿಂಗ್ಸ್? ಟೈಮಿಂಗ್ಸ್ ಗೊತ್ತಾ? ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಮೇಡಮ್. 1-249 ಒಂದು ಸಂಖ್ಯೆ ಹೇಳಿ. 150 ಗುರುಜಿ. 150 150 ನೋಡೋಣ ಏನ್ ಕಾಂಬಿನೇಷನ್ ಬರುತ್ತೆ ಅಂತ. ಯಾವ ವಿಚಾರವಾಗಿ ಕೇಳ್ಬೇಕಾಯ್ತಮ್ಮ? ನಮ್ಮ ಕನಸಲ್ಲಿ ಸರಿ ಈಗಿಲ್ಲ, ಸರ್ಪಗಳು ಕಾಣಿಸ್ತಾವ ಗುರುಜಿ. ನೀವು ಕೇಳಿರ್ತಕ್ಕಂತ ಪ್ರಶ್ನೆಲಿ 2-10 ಸೂರ್ಯದಶೆ ಶುಕ್ರ ಭುಕ್ತಿ ಮಾತಾಡಿದ್ರು ಬರಿ ನಿಷ್ಠೂರ ಗುರುಜಿ. ಓಕೆ, ಒಂದ್ ಕೆಲಸ ಮಾಡಿ, ಪಟಿಕಾ ಅಂತ ಸಿಗುತ್ತೆ, ಪಟಿಕಾರ ಗೊತ್ತಲ್ಲ, ಪಟಿಕಾರ ಪಟಿಕಾ ಪಟಿಕಾ ಸ್ಫಟಿಕ ಅಲ್ಲ ಪಟಿಕಾ ಅಂತ, ಅದನ್ನ ನೀರ್ ಶುದ್ಧೀಕರಣಕ್ಕೆ ಹಾಕ್ತಾರೆ. ಓಕೆ, ಅದನ್ನ ಒಂದು ಸಣ್ಣ ಗಾತ್ರಕ್ಕೆ ತಗೊಂಡು ಯಾರ ಕೈಲಾರು ಕೊಟ್ಟಿ 3 ಸತಿ ನಿವಾಳಿಸಿ, ನಿಮ್ಮ ತಲೆಗೆ ನಿವಾಳಿಸಿ, ಅದನ್ನ ಪುಡಿ ಮಾಡಿ ಬೆಂಕಿಗೆ ಹಾಕಿ. ಬೆಂಕಿಗೆ ಹಾಕಿದಾಗ ಆ ಬೆಂಕಿಯಲ್ಲಿ ಬರ್ತಕ್ಕಂಥ ಹೊಗೆನ ನೀವು ಸ್ವಲ್ಪ ಗಮನಿಸಿ ಯಾವ ರೀತಿ ಬರುತ್ತೆ ಅಂತ. ನಿಮ್ಗೆ ಯಾವ್ದಾದ್ರು ಮನುಷ್ಯನ ಆಕಾರದಲ್ಲಿ ಬರುತ್ತೋ, ಪ್ರಾಣಿ ಆಕಾರದಲ್ಲಿ ಬರುತ್ತೋ ನೋಡಿ. ಪ್ರಾಣಿ ಆಕಾರದಲ್ಲಿ ಬಂತು ಅಂದ್ರೆ ಯಾವ್ದಾದ್ರು ಒಂದು ಪ್ರಾಣಿಗೆ 43 ದಿವಸ, ಯಾವ್ದಾದ್ರು ನಾಯಿ ಇರ್ಬೋದು, ಯಾವ್ದು ಕಾರ ಇರ್ಬೋದು, ಅದಕ್ಕೆ ನೀವು ಅನ್ನವನ್ನು ಕೊಡ್ತಕ್ಕಂಥದ್ದು ಅಥವಾ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಮಾಡಿ ಒಂದು ಪಟಿಕಾರವನ್ನು ತಲೆದಿಂಬು ಕೆಳಗಡೆ ಇಟ್ಕೊಳ್ಳಿ. ಎರಡನೇದು ಬಂದ್ಬಿಟ್ಟು ಮನುಷ್ಯನ ಆಕಾರದಲ್ಲಿ ಏನಾದರೂ ಆ ಹೊಗೆ ಹೋಗ್ತಾ ಇದ್ದೆ ನಿಮ್ಗೆ ಕಾಣಿಸುತ್ತೆ, ಖಂಡಿತ ಕಾಣುತ್ತೆ. ತುಂಬಾ ಜನ ಟೆಸ್ಟ್ ಮಾಡಿದ್ದಾರೆ, ಕೆಲವೊಬ್ಬರು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಹುಷಾರಾಗಿ ಮಾಡಿ, ಅದು ರಾತ್ರಿ ವೇಳೆಯಲ್ಲ, ಬೆಳಿಗ್ಗೆ ವೇಳೆಯಲ್ಲಿ ಅದನ್ನು ಮಾಡಿ. ಮನುಷ್ಯನ ಆಕಾರದಲ್ಲಿ ಏನಾದ್ರು ಬಂತು ಅಂದ್ರೆ ಅದನ್ನ ಸ್ಫಟಿಕಾರ ಹಾಕ್ತಾಗ, ನೀವು ಬೆಂಕಿಗೆ ಹಾಕ್ತಾಗ ಯಾರಿಗಾದ್ರು ಬಡವರಿಗೆ ಒಂದು ದಾನವನ್ನು ಮಾಡಬೇಕಾಗತ್ತೆ, ಯಾವ್ದಾದ್ರು ಒಂದು ಅಕ್ಕಿ ದಾನ ಅಥವಾ ಒಂದು ಬೇಳೆ ದಾನ ಮಾಡಬೇಕಾಗತ್ತೆ. ತಲೆದಿಂಬು ಕೆಳಗಡೆ ಈ ಒಂದು ಪಟಿಕಾನ ನೀವು ಇಟ್ಕೊಂಡು ಮಲ್ಕೊಳ್ಳಿ, ಖಂಡಿತ ದುಸ್ವಪ್ನಗಳು ಹೋಗುತ್ತೆ, ಹಾವಿನ ಕನಸುಗಳು ಬರಲ್ಲ. ಬಟ್ 43 ದಿವಸ ಆದಮೇಲೆ ಈ ಒಂದು ಪರಿಹಾರ ಆಗುತ್ತೆ, ಅದಕ್ಕಿಂತ ಮುಂಚೆ ಆಗಲ್ಲ. ತಾಯಿತವನ್ನು ಕಟ್ಕೊಳ್ಳಿ, ನಾನು ಬರೆದಿರ್ತಕ್ಕಂಥ ಬೇರು ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಕೈಲಾಶಂತ್ರ ಸ್ಥಾಪನೆ ಮಾಡಿ, ಒಳ್ಳೇದಾಗತ್ತಮ್ಮ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇವತ್ತು ನೆಗೆಟಿವ್ ಎನರ್ಜಿ ಬಗ್ಗೆ ಮಾತನಾಡ್ತಾ ಇದ್ವಿ, ಅದಕ್ಕೆ ಪರಿಹಾರ ಕೂಡ ಹೇಗೆ ಕಂಡುಹಿಡಿಬೇಕು ಅಂತ ಕೂಡ ಗುರುಜಿಯವರು ಅದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೂ ಮುಂಚೆ ನಕ್ಷತ್ರ ನಡಿ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಹಾಗೇನೆ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೆ, ಕೇವಲ 4-5 ದಿನಗಳಲ್ಲಿ ದಿನೇಶ್ ಗುರುಜಿ ಅವರ ಹತ್ರ ಕಲ್ತಿರುವಂತಹ ಸ್ಟೂಡೆಂಟ್ ಸಾಕು ಜನ 1,500 ಹೆಚ್ಚು ಜನ ಇದನ್ನ ಕಲ್ತಿದ್ದಾರೆ ಈ ವಿದ್ಯೆಯನ್ನ. ಖಂಡಿತ ಅವ್ರ ಅಭಿಪ್ರಾಯವನ್ನ ಹೇಳ್ತಾ ಇದಾರೆ, ನೋಡ್ಕೊಂಡ್ ಬರೋಣ. ನನ್ನ ಹೆಸರು ಧನಲಕ್ಷ್ಮಿ ಅಂತ, ತರೀಕೆರೆ ತಾಲೂಕು ಲಿಂಗಳಿಂದ ಬಂದಿದ್ದೀನಿ. ನಾನು ಶಿವಮೊಗ್ಗ ಬ್ಯಾಚಲ್ ಕ್ಲಾಸಿಗೆ ಹೋಗಿದ್ದೆ, ನಂಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಅಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಹೆಲ್ಪ್ ಮಾಡಿಲ್ಲ, ಅದಕ್ಕೆ ಡೈರೆಕ್ಟ್ ಸರ್ ಹತ್ರನೇ ಬಂದೆ. ನಮ್ಮ ಡೌಟ್ ಏನಿದ್ರು ಸರ್ ಹತ್ರ ಕೇಳಬೇಕು, ನಾವು ಅಕ್ಕಪಕ್ಕದಲ್ಲಿ ಯಾರಿಗೂ ನೆಂಬಾರ್ದು. ನಾನು ಇಲ್ಲಿ ಬಂದು ಡೈರೆಕ್ಟ್ ಸರ್ ಹತ್ರ ಕೇಳಿದ್ದಕ್ಕೆ ನನಗೆ ಎಲ್ಲ ಕಲ್ತಂಗೆ ಆಗಿದೆ, ನನಗೆ ನೀವು ಬಂದು ಎಲ್ಲ ಕಲ್ತ್ಕೊಳ್ಳಿ ಅಂತ ತುಂಬ ಹೇಳ್ತೀನಿ. ನಾನು ಇಲ್ಲಿ ಕ್ಲಾಸಿಗೆ ಬರೋದಕ್ಕಿಂತ ಮೊದಲು ಜ್ಯೋತಿಷ್ ಶಾಸ್ತ್ರ ಅಂದ್ರೆ ನಂಗೇನು ಗೊತ್ತಿರಲಿಲ್ಲ, ಆದ್ರೆ ನಾನು ಮೊದಲೇ ಕೇಳ್ಕೊಂಡೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಯಾರಾದ್ರೂ ಜ್ಯೋತಿಷ್ ಶಾಸ್ತ್ರ ಕಲಿಬಹುದು, ಕಲಿಯಕ್ ಆಗುತ್ತೆ ಅನ್ನೋದನ್ನ ದಿನೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ರಿಯಲಿ ಇಟ್ ಇಸ್ ಗುಡ್, ಇಟ್ ಇಸ್ ವರ್ತ್, ಅಂಡ್ ಎವ್ರಿಬಡಿ ಕ್ಯಾನ್ ಕ್ಯಾಲ್ಕುಲೇಟ್ ದೇರ್ ಓನ್ ಅಂಡ್ ಅದರ್ಸ್ ಆಲ್ಸೋ ದೇ ಕ್ಯಾನ್ ಹೆಲ್ಪ್ ವಿತ್ ಜ್ಯೋತಿಷ್ ಶಾಸ್ತ್ರ.
ಖಂಡಿತ ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾ ವಯಸ್ಸಿನವರು ಕೂಡ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದಾರೆ, ಕೆಲವರು ಎಷ್ಟು ಚೆನ್ನಾಗಿ ಕಲ್ತಿದೀವಿ. ದಿನೇಶ್ ಜಿ ಅವರು ಎಲ್ಲ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಹಾಗೇನೆ ಗುರುಜಿ ಅವರೇ, ಇವಾಗೊಬ್ರು ಕಾಲರ್ ಕಾಲ್ ಮಾಡಿದ್ರಲ್ವಾ, ಅವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರ್ಲಿಲ್ಲ. ತುಂಬಾ ಜನ ಜ್ಯೋತಿಷಿಗಳ ಹತ್ರ ಹೋದಾಗ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ ಕಂಡುಹಿಡಿಯೋದು ಅಂತಾನೆ ಹೇಳ್ತಾರೆ. ಸೊ ಅಂತವ್ರಿಗೂ ಕೂಡ ನೀವು ಹೇಳ್ಕೊಡ್ತಾ ಇದೀರಾ ಅಲ್ವಾ? ಪ್ರಶ್ನಾಶಾಸ್ತ್ರ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಒಂದರಿಂದ 249 ಅದೊಂದು ಬೈಫರ್ಕೇಶನ್ ಆಗುತ್ತೆ, ಸಬ್ಲಾರ್ಡ್ ಬೈಫರ್ಕೇಶನ್ ಆಗುತ್ತೆ. ಈ ಸೈಂಟಿಫಿಕ್ ವೇಲಿ ಬೈಫರ್ಕೇಶನ್ ಆಗುತ್ತೆ. ಪ್ರತಿಯೊಂದು ಗ್ರಹನೂ ಒಂದು ನಕ್ಷತ್ರದಲ್ಲಿರುತ್ತೆ, ಆ ಡಿಗ್ರಿ ವೈಸ್ ಹೋದಾಗ ಸಬ್ಲಾರ್ಡ್ ಸಿಗುತ್ತೆ. ಆ ಸಬ್ಲಾರ್ಡ್ ಕ್ಯಾಲ್ಕುಲೇಷನ್ ಅಲ್ಲಿ ಅವರು ಒಂದು ವೈಬ್ರೇಷನ್ ಇಂದ ಹೇಳ್ತಾರೆ, ಆ ವೈಬ್ರೇಷನ್ ಮೇರೆಗೆ ಅದಾಗುತ್ತೋ ಇಲ್ವೋ ಅಂತ ಹೇಳ್ತೀವಿ. ಸಾಕಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲದಕ್ಕಿಂತ ಹೈಯೆಸ್ಟ್ ಅಕ್ಯುರೇಟ್ ನಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಸಿಗುತ್ತೆ. ಯಾವಾಗ ಮದುವೆ, ಈಗ ಜಾತಕದಲ್ಲಿ ನಮ್ಗೆ ಸ್ವಲ್ಪ ಕನ್ನಡಿಯಕ್ಕೆ ಆಗದೆ ಹೋದ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಡ್ತೀವಿ ಸರ್. ಹೋಗ್ಬಿಟ್ರೆ ಅಲ್ಲಿ ಯಾವಾಗ ಮದುವೆ ಆಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಹೇಳುತ್ತೆ, ಎಕ್ಸಾಕ್ಟ್ ಆಗಿ ಬರುತ್ತೆ, ಎಕ್ಸಾಕ್ಟ್ ಆಗಿ ಬರುತ್ತೆ. ಎಷ್ಟು ಸತಿ ಕೇಳಿದ್ರು ಅದೇ ಉತ್ತರವನ್ನು ಕೊಡುತ್ತೆ, ಬೇರೆ ಬೇರೆ ನಂಬರ್ ಹಾಕಿ ಅದೇ ಉತ್ತರ ಕೊಡುತ್ತೆ. ಈ ನಾಲ್ಕು ದಿನ ಕ್ಲಾಸಸ್ ಅಲ್ಲಿ ಸಿಲೆಬಸ್ ಅಲ್ಲಿ ಲಾಸ್ಟ್ ಡೇಲಿ ನಾನು ಪ್ರಶ್ನಾಶಾಸ್ತ್ರದ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಇನ್ನೊಬ್ರು ಕಾಲರ್ ಇದಾರೆ ಗುರುಜಿ, ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು ಕೊಡಿ ಸ್ವಲ್ಪ ದಯವಿಟ್ಟು. ನಿಮ್ ಹೆಸರು ಹೇಳಿ. ರಾಜೀವ್ ಕೃಷ್ಣ ಅಂತ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿಪ್ಪ. 29/9/1943. ಓಕೆ, ಹುಟ್ಟಿರೋ ಸ್ಥಳ ಮಂಡ್ಯ. ಟೈಮಿಂಗ್ಸ್? ಬೆಳಗಿನ 4:30. ಬೆಳಗ್ಗೆ 4:30? ಬೆಳಗಿನ 4:30. ಏನ್ ಕೇಳ್ಬೇಕಿತ್ತು ಕೇಳಿ, ಗುರುಜಿ ಇಲ್ಲೇ ಇದಾರೆ. ಆಯ್ತು, ನಮಸ್ಕಾರ ಸರ್. ನಮಸ್ಕಾರ. ಮಂಡ್ಯ ಕಬ್ಬೆಲ್ಲ ಬೆಳೆದಾಯ್ತಾ ಸರ್ ಆ ಊರಲ್ಲಿ? ಮೊನ್ನೆ ಸಂಕ್ರಾಂತಿಗೆ ಬಹಳ ಹೌದಾ? ಅಂದ್ರೆ ಇದೆ ಹೇಳಿ ಸರ್, ಏನ್ ಕೇಳಬೇಕಾಯ್ತು? ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥದ್ದು, ಈಗ ಪಂಚಮ ಶನಿ ಬರ್ತಾ ಇದೆ 26 ತಾರೀಕಿಂದ, ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು, ತೋಚ್ತಾ ಇಲ್ಲ. ಓಕೆ, ಕನ್ಯಾ ರಾಶಿ ಹಸ್ತ ನಕ್ಷತ್ರ. ಪಂಚಮ ಶನಿ ಬರ್ತಾ ಇಲ್ವಲ್ಲ, ಚತುರ್ಥ ಶನಿ, ಪಂಚಮ ಶನಿ ಬರ್ತಾ ಇಲ್ಲ, ಯಾಕಂದ್ರೆ ನಿಮ್ ಕನ್ಯಾ ರಾಶಿ ಕರೆಕ್ಟ್ ಅಲ್ವಾ? ಹೌದು, ಧನುಷ್ಗೆ ಬರುತ್ತಲ್ಲ, ಅದು 4th ಆಗತ್ತಲ್ಲ ಸರ್. ನಿಮ್ಮ ಲಗ್ನ ಲಗ್ನಕ್ಕೆ ಪಂಚಮ ಶನಿ. ಓಕೆ, ರಾಶಿ ಪ್ರಕಾರ ತಗೊಳ್ತಕ್ಕಂಥದ್ದು, ಲಗ್ನಕ್ಕೆ ಪಂಚಮ ಶನಿ. ಓಕೆ, ನಿಮ್ಗೆ ಲಗ್ನಕ್ಕೆ ಪಂಚಮಕ್ಕೆ ಬಂದಾಗ 5ನೇ ಮನೆ, 6ನೇ ಮನೆ, 7ನೇ ಮನೆ ಆಗುತ್ತೆ. 5, 6, 12 ಏನ್ ಮಾಡುತ್ತೆ, ಸಡನ್ ಆಗಿ ಹಣದ ವಿಚಾರದಲ್ಲಿ ಆರೋಗ್ಯ ತಗೋಬೇಕು. ಲಗ್ನಕ್ಕೆ ತಗೊಳ್ಳಿ ಸರ್, ಆಲ್ವೇಸ್ ಬೆಸ್ಟ್. ನೀವು ತಗೊಂಡಿರೋದು ಪಕ್ಕಾ ಇದೆ, ಪಕ್ಕಾ ಇದೆ. ಪಂಚಮ ಶನಿ ಬರುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಸರ್, ಇವಾಗ ನೋಡೋಣ, ಈಗ ಬುಧ ದಶೆ ನಡೀತಿದೆ, ದಶಾಭುಕ್ತಿ ನೋಡೋಣ. ದಶಾಭುಕ್ತಿಲಿ ಏನಾದ್ರೂ ಶನಿ ದಶಾಭುಕ್ತಿ ಬಂದಾಗ ಎಫೆಕ್ಟ್ ಜಾಸ್ತಿ ಇರುತ್ತೆ. ಬುಧ ದಶೆ ನಡೀತಾ ಇದೆ, ಬುಧ ದಶೆಯಲ್ಲಿ ಬರ್ತಕ್ಕಂಥದ್ದು ಬುಧ ಭುಕ್ತಿ ನಡೀತಾ ಇದೆ. ಈಗ ತಾನೇ ಬುಧ ದಶೆ ಸ್ಟಾರ್ಟ್ ಆಗಿದೆ. ಬುಧ ದಶೆ ಕಾಂಬಿನೇಷನ್ ಏನ್ ಬರ್ತಾ ಇದೆ ನೋಡೋಣ, 2/11, 1/2, 6/7, 11 ಏನು ಪ್ರಾಬ್ಲಮ್ ಇಲ್ಲ ಸರ್, ವರಿ ಮಾಡ್ಬಿಡಿ. ಈಗ ತಾನೇ ಬುಧ ದಶೆ ಸ್ಟಾರ್ಟ್ ಆಗಿದೆ, 2/11, 2/6/7, 11 ಅದ್ಭುತವಾಗಿರುತ್ತೆ. ಯಾವುದೇ ರೀತಿ ವರಿ ಮಾಡ್ಬಿಡಿ. ನಿಮಗೆ ಆ ರೀತಿ ಏನಾದ್ರು ಒಂದು ಪಂಚಮ ಶನಿ ಬಗ್ಗೆ ಯೋಚನೆ ಇದ್ರೆ, ಒಂದು ಕುದುರೆ ಲಾಳ ಸಿಗುತ್ತೆ, ಕುದುರೆ ಲಾಳ, ಓಡಿರ್ತಕ್ಕಂತ ಕುದುರೆ ಲಾಳನೇ ಬೇಕಾಗತ್ತೆ. ಆ ಕುದುರೆ ಲಾಳವನ್ನು ತಗೊಂಡು ಆ ಎಳ್ಳಿನ ಎಣ್ಣೆಯಲ್ಲಿ ಒಂದು 8 ದಿವಸದ ಕಾಲ, ಶನಿವಾರದಿಂದ 8 ದಿವಸದ ಕಾಲ ಎಣ್ಣೆಲಿ ಇಟ್ಬಿಡಿ. ಅದನ್ನ ತೆಗೆದು ನಿಮ್ಮ ಒಂದು ರೂಮಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಜಾಗದಲ್ಲಿ ಅದನ್ನ ಬಚ್ಚಿಡಿ, ಒಂದು ಕರಿ ಬಟ್ಟೆಯಲ್ಲಿ ಹಾಕಿ ಬಚ್ಚಿಡಿ. ಶನಿನ ದಿಗ್ಬಂಧನ ಮಾಡೋ ಒಂದು ತಂತ್ರ ಅಂತ ಹೇಳ್ತೀವಿ ಇದನ್ನ. ಇದು ಓಡಿರ್ತಕ್ಕಂತ ಕುದುರೆಲೇ ಆಗ್ಬೇಕು, ಅದು ಬಂದಿರತಕ್ಕಂಥದ್ದು. ಮತ್ತೆ ಎಳ್ಳಿನ ಎಣ್ಣೆಯಲ್ಲಿ, ಅಂದ್ರೆ ಕರಿ ಎಳ್ಳಿಂದ ಮಾಡಿರ್ತಕ್ಕಂಥ ಎಣ್ಣೆ, ತಿಲ್ ಆಯಿಲ್ ಅಂತ ಹೇಳ್ತೀವಿ, ಅದರಲ್ಲಿ 8 ದಿವಸ ಶನಿವಾರದಿಂದ ಇಟ್ಟು ಅದನ್ನ ತೆಗೆದು ಒರೆಸಿ ಕರಿ ಬಟ್ಟೆಯಲ್ಲಿ ಗಂಟು ಹಾಕಿ ಒಂದು ಯಾವ್ದಾದ್ರು ನಿರ್ಜನ ಪ್ರದೇಶದಲ್ಲಿ ಇರ್ತಕ್ಕಂಥ, ನಿಮ್ಮ ರೂಮಲ್ಲಿ ಇರ್ತಕ್ಕಂಥ ಒಂದು, ಯಾರು ಓಡಾಡಬಾರ್ದು ಮುಟ್ಟಬಾರ್ದು, ಅಲ್ಲಿ ಇಟ್ಬಿಡಿ. 2.5 ಇಯರ್ಸ್ ಸ್ಯಾಟರ್ನ್ ವಿಲ್ ಬಿ ಬ್ಲಾಕ್ಡ್, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಆಲ್ ದಿ ಬೆಸ್ಟ್ ಸರ್. ಕೇಳಿಸ್ಕೊಂಡ್ರಲ್ಲ, ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಗುರುಜಿ ಇನ್ನೊಬ್ರು ಕಾಲರ್ ಇದಾರೆ. ಹಲೋ ಹಲೋ, ನಮಸ್ತೆ ಮಾ, ನಿಮ್ ಹೆಸರು? ನಮ್ಮ ಹೆಸರು ಭಾಗ್ಯ ಅಂತ ಹೇಳಿ. ಭಾಗ್ಯ ಅವರೇ, ಎಲ್ಲಿಂದ ಕರೆ ಮಾಡಿದಿರಾ? ಕಡೂರಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನಮ್ಮ ಮನೆಯಲ್ಲಿ ಬಗ್ಗೆ ಕೇಳ್ಬೇಕು. ಹೌದಾ, ಅವ್ರ ಹೆಸರು? ಅವ್ರ ಹೆಸರು ಪ್ರದೀಪ್ ಅಂತ ಹೇಳಿ. ಅವರು, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 25/11/1983. ಓಕೆ, 1983. ಹುಟ್ಟಿರೋ ಸ್ಥಳ ಅವ್ರದ್ದು? ಸ್ಥಳ ಕಡೂರು. ಕಡೂರೇನಾ? ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 5:20. ಬೆಳಗಿನ ಜಾವನಾ? ಹೌದು. ಓಕೆ ಮಾ, ಕೇಳಿ, ಏನ್ ಕೇಳ್ಬೇಕು ಕೇಳಿ. ಗುರುಜಿ ಇಲ್ಲೇ ಇದಾರೆ. ಅದೇ, ಅವ್ರ ಫ್ಯೂಚರ್ ಬಗ್ಗೆ, ಅವ್ರಿಗೆ ಹೋಗಿದ್ದಾರೆ, ಕೆಲಸ ಗವರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಕೇಳ. ನಮಸ್ಕಾರ, ಏನ್ ಮಾಡ್ತಾ ಇದಾರೆ ಇವಾಗ? ಇವಾಗ
ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾಳಸರ್ಪ ದೋಷ ಇದೆ, ಎಲ್ಲ ರಾಹು ಕೇತುಗಳ ಜೊತೆ ಎಲ್ಲಾ ಗ್ರಹಗಳು ದಿಗ್ಬಂಧನ ಆದ್ರೆ ಅದನ್ನ ಕಾಳಸರ್ಪ ದೋಷ ಅಂತಾರೆ. ಬಹಳ ಈಸಿ ಆಗಿರ್ತಕ್ಕಂಥ ಕಾಳಸರ್ಪ ದೋಷ ಏನ್ ಕನ್ನಡಿಯಕ್ಕಾಗಲ್ಲ ಅಂತ ಏನಿಲ್ಲ, ಜಾತಕ ನೋಡ್ಬೇಕು. ರಾಹು ಕೇತು ಆಕ್ಸಿಸ್ ಒಳಗಡೆ ಎಲ್ಲಾ ಗ್ರಹಗಳು ಬಂದ್ರೆ ಅದನ್ನ ಕಾಳಸರ್ಪ ಅಂತಾರೆ, ಕೆಲವರು ಯೋಗ ಅಂತಾರೆ. ಅದರಲ್ಲಿ 12 ವಿಧವಾದಾಗಿರ್ತಕ್ಕಂಥ ಯೋಗಗಳಿದೆ, ಅದನ್ನ ನಾನು ಹೈಯರ್ ಕ್ಲಾಸ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಇಲ್ಲಿ ಬರ್ತಕ್ಕಂಥ ದಶಾ ನೋಡೋಣ ಏನ್ ಬರ್ತಾ ಇದೆ ಅಂತ. ಈಗ ಪ್ರಸ್ತುತ ಅವರಿಗೆ ಕೇತು ದಶೆ ಸ್ಟಾರ್ಟ್ ಆಗಿದೆ. ಕೇತು ದಶೆಯಲ್ಲಿ ಈಗ ಬರ್ತಕ್ಕಂಥದ್ದು ಶುಕ್ರ ಭುಕ್ತಿ. ಕೇತು ಮತ್ತೆ ಶುಕ್ರ ಯಾವ ರೀತಿ ಇದೆ ನಕ್ಷತ್ರ ನಡಿ ಪ್ರಕಾರ ನೋಡೋಣ. ಕೇತು ಮತ್ತೆ ಶುಕ್ರ 1 8 12 9 10 ತುಂಬಾ ಚೆನ್ನಾಗಿದೆ ಜಾತಕ. ಏನ್ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ? ಅವರು ಎಜುಕೇಶನ್ ಲೈನ್ ಅಲ್ಲೇ ಮುಂದೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಜಾತಕ. ಚೆನ್ನಾಗಿ ಯಾಕಂದ್ರೆ ಜಾತಕ ಕೇತುನಲ್ಲಿ ಕಾಂಬಿನೇಷನ್ ಬಂದಾಗ ಅದು ನೋಡಿದ ತಕ್ಷಣ ಹೇಳ್ಬೋದು ಜಾತಕ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಪಡೋಂಗಿಲ್ಲ. ಗೌರ್ಮೆಂಟ್ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ, ಅಂದ್ರೆ ಸಿಗ್ತಕ್ಕಂಥ ಚಾನ್ಸಸ್ ಕಮ್ಮಿ ಇದೆ. ಸ್ವಲ್ಪ ಗೌರ್ಮೆಂಟ್ ಉದ್ಯೋಗನ ಸ್ವಲ್ಪ ನೀವು ಮಾಡಬೇಕು ಅಂದ್ರೆ ಮುಂದೆ ಬರ್ತಕ್ಕಂಥ ಕೇತು ಮತ್ತೆ ಸೂರ್ಯ ಭುಕ್ತಿಲಾಗುತ್ತೆ. ಇದು 1 ವರ್ಷದ ಆದಮೇಲೆ ಬರ್ತಕ್ಕಂಥ ಸೂರ್ಯನಲ್ಲಿ ಖಂಡಿತ ಗೌರ್ಮೆಂಟ್ ಉದ್ಯೋಗ ಆಗಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ 10 ಅನ್ನೋದು ಸ್ವಲ್ಪ ಸಬ್ಲಾಡಲ್ಲಿ ಇದ್ದಾಗ ತುಂಬಾನೇ ಪ್ರಯತ್ನ ಮಾಡಬೇಕು. ಇದಕ್ಕೆ ಬಹಳ ಈಸಿ ಆಗಿರ್ತಕ್ಕಂಥದ್ದು, ಯಾರಿಗಾರು ಬಡವರಿಗೆ ಒಣಮೆಣಸಿನಕಾಯಿ 5 ಕೆಜಿ ಒಣಮೆಣಸಿನಕಾಯಿ ದಾನವನ್ನು ಮಾಡಿ, ಭಾನುವಾರ ದಿವಸ 5 ಭಾನುವಾರ ದಾನ ಮಾಡಿ, ನಿಮಗೆ ಈ ಒಂದು ತಂತ್ರದಿಂದ ನಿಮಗೆ ಒಂದು ಗೌರ್ಮೆಂಟ್ ಉದ್ಯೋಗ ಸಿಗ್ತಕ್ಕಂಥ ಪ್ರಾಪ್ತಿ ಆಗುತ್ತೆ. ಇದರ ಜೊತೆಗೆ ಒಂದು ಕ್ಯಾಟ್ಸೆ ಅಂತ ಹೇಳ್ತೀವಿ, ಲಹಸೂನ್ಯ ಅಂತ ಹೇಳ್ತೀವಿ, ವೈಡೂರ್ಯ ಅಂತ ಹೇಳ್ತೀವಿ, ಬಲಗೈ ಉಂಗುರದ ಬೆಳ ಹಾಕಿ, ಅದ್ರ ಜೊತೆಗೆ ಒಂದು ತಾಯ್ತ ನವಗ್ರಹಗಳ ತಾಯ್ತ ಹಾಕಿ ಒಳ್ಳೇದಾಗತ್ತಮ್ಮ, ಖಂಡಿತ ಆಗುತ್ತೆ. ಬಟ್ ಪ್ರಯತ್ನ ಜಾಸ್ತಿ ಬೇಕಷ್ಟೇ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ ಅಂತ ಹೇಳ್ತಾ, ಹಾಗೇನೆ ಕ್ಲಾಸಸ್ ಗಳಿಗೆ ಹೋಗೋಕೆ ಆಸಕ್ತಿ ಇರೋರಿಗೆ ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ ನಾನು. 21st ಗೆ ಇನ್ಫ್ಯಾಂಟ್ರಿ ರೋಡ್ ಅಲ್ಲಿ ಇರುವಂತಹ ಮಿಂಟ್ ಮಸಾಲಾದಲ್ಲಿ ಈ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ದಿನೇಶ್ ಗುರುಜಿ ಅವರು. ಆಸಕ್ತಿ ಇರೋರು ಖಂಡಿತ ರಿಜಿಸ್ಟರ್ ಮಾಡ್ಕೋಬಹುದು. 1500ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಗಳು ಇಲ್ಲಿ ಬಂದು ಈ ವಿದ್ಯೆಯನ್ನ ಕಲ್ತಿದ್ದಾರೆ. ನಿಮಗೂ ಇಂಟ್ರೆಸ್ಟ್ ಇದೆ, ಖಂಡಿತ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮನ ತಗೊಂಡು ವಾಪಸ್ ಬರ್ತೀವಿ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರೆಸೋಣ. ಹಾಗೇನೆ ನಾನು ಕ್ಲಾಸಸ್ ಗಳ ಬಗ್ಗೆ ಹೇಳ್ತಾ ಇದ್ದೆ. ಮಾರ್ಚ್ ಅಲ್ಲಿ ಮೈಸೂರು ಹಾಗೂ ಹುಬ್ಳಿಲೂ ಕೂಡ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದಾರೆ. ಡೇಟ್ಸ್ ನ ಖಂಡಿತವಾಗ್ಲೂ ನಾವು ಹೇಳ್ತೀವಿ. ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಜನವರಿ 21 ಗೆ ಕ್ಲಾಸಸ್ ನ ತಗೊಳ್ತಾ ಇದಾರೆ ಮ್ಯಾಂಗ್ಳೂರ್ ಮಿಂಟ್ ಮಸಾಲಾದಲ್ಲಿ ಅಂತ ಹೇಳ್ತಾ. ಸೊ ಇನ್ನೊಬ್ಬರು ಕಾಲ್ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ. ನಿಮ್ ಹೆಸರು? ಮೈಸೂರಿಂದ. ಮೈಸೂರಿಂದ ಶೋಭಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವ್ರ ಹೆಸರು ಹೇಳಿ. ಶ್ರುತಿ ಅಂತ. ಓಕೆ, ಅವ್ರ ಡೇಟ್ ಆಫ್ ಬರ್ತ್? 1992 ಸೆಪ್ಟೆಂಬರ್. ಕಂಪ್ಲೀಟ್ ಆಗಿ ವಾಯ್ಸ್ ಬ್ರೇಕಾಯ್ತು, ಇನ್ನೊಂದ್ಸರಿ ಹೇಳಿ. 1992 ಕೇಳಿಸ್ತಾನೆ ಇಲ್ಲ. ಥ್ಯಾಂಕ್ ಯು. 1992. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಸಾರಿ, ಖಂಡಿತ ಲೈನ್ ಅಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಇತ್ತು, ಸೋ ಮಾತಾಡಕ್ ಆಗಿಲ್ಲ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ. ನಿಮ್ ಹೆಸರು? ರೇಖಾ. ರೇಖಾ ಅವ್ರ ಎಲ್ಲಿಂದ ಕರೆ ಮಾಡಿದಿರಾ? ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು ಹೇಳಿ. ವೀರೇಶ್. ಡೇಟ್ ಆಫ್ ಬರ್ತ್? 16/11/89. 16/11 89. 89 ಅಲ್ವಾ? ಓಕೆ. ಟೈಮಿಂಗ್ಸು? ಟೈಮ್ ರಾತ್ರಿ 1:45. ರಾತ್ರಿ 1:45. ಹುಟ್ಟಿರೋ ಸ್ಥಳ? ಅದು ಹುಟ್ಟಿರೋ ಸ್ಥಳ ಹರಪನಹಳ್ಳಿ ಅಂತಾರೆ. ಓಕೆ ಪಾ, ಮಾತಾಡಿ. ಗುರುಜಿ ಇದಾರೆ, ಏನ್ ಕೇಳ್ಬೇಕು ಕೇಳಿ. ನಮಸ್ಕಾರ ಅಮ್ಮ. ನಮಸ್ತೆ. ಅದು ನೀವ್ ಹೇಳ್ತಕ್ಕಂಥದ್ದು 16/12 ಬರುತ್ತಾ 17/12 ಬರುತ್ತಾ? ಬುಧವಾರ ರಾತ್ರಿ ಸರ್. ಅದು 15 ಅಂತ ಗೊತ್ತಾಗ್ತೈತಾ? ಕಷ್ಟ ಆಗುತ್ತೆ ನಾವು ಹೇಳೋದು, ಸಮಯದ ಅಭಾವದಿಂದ ಅದೆಲ್ಲ ತಿಳ್ಕೊಂಡು ದಯವಿಟ್ಟು ಫೋನ್ ಮಾಡಿ. 6 ಗಂಟೆ ಆದ್ಮೇಲೆ 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್ ನಾನು ಹೇಳ್ತಾನೆ ಇರ್ತೀನಿ ವಾಹಿನಿಲಿ. ಇದು ತಪ್ಪು ಹೇಳಿದ್ರೆ ಅದ್ ನಾವೇನು ಮಾಡಕ್ಕಾಗಲ್ಲ. ಹೇಳಿಮ್ಮ, ಏನ್ ಕೇಳ್ಬೇಕಾಯ್ತು? ನಮ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಗುರುದಶೆ ನಡೀತಾ ಇದೆ, ಗುರುದಶೆಯಲ್ಲಿ ಬರ್ತಕ್ಕಂಥದ್ದು 2018 ಶುಕ್ರ ಭುಕ್ತಿ. ಯಾವ ವಿಚಾರ ಬಗ್ಗೆ ಕೇಳ್ಬೇಕಾಯ್ತು? ಯಾವ ವಿಚಾರ ಬಗ್ಗೆ ಕೇಳ್ಬೇಕಾಯ್ತಮ್ಮ? ಕೆಲಸದ ಬಗ್ಗೆ 5 8 10 2 4 6 7 5 8 ಕೆಲಸದ ವಿಚಾರದಲ್ಲಿ ಅವ್ರಿಗೆ ಆಸಕ್ತಿ ಬಹಳ ಕಮ್ಮಿ ಇರುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಸಮಯದ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಶುಕ್ರನಲ್ಲಿ ಪರವಾಗಿಲ್ಲ, 3 4 10 3 4 10 ಬರ್ತಾ ಇದೆ. ಮುಂದೆ ಬರ್ತಕ್ಕಂಥ ಶನಿ ದಶೆವರೆಗೂ ಸ್ವಲ್ಪ ಕಾಯ್ಬೇಕಾಗತ್ತೆ. ಯಾಕಂದ್ರೆ ಗುರು ಅಷ್ಟು ಚೆನ್ನಾಗಿಲ್ಲ ಕೆಲಸದ ವಿಚಾರದಲ್ಲಿ. 5 8 9 ಕಾಂಬಿನೇಷನ್ ಬಂದ್ರೆ ಕೆಲಸದ ವಿಚಾರದಲ್ಲಿ ಅಷ್ಟು ಚೆನ್ನಾಗಿರಲ್ಲಮ್ಮ. ಒಳ್ಳೇದಾಗ್ಲಿ, ಸಾಧ್ಯವಾದಷ್ಟು ಯಾವ್ದಾದ್ರು ಒಂದು ರಾಯರ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೇದಾಗತ್ತಮ್ಮ.
ಧನ್ಯವಾದಗಳು ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಖಂಡಿತ ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ಎಕ್ಸಾಕ್ಟ್ ಟೈಮ್ಸ್ ನ ತಿಳ್ಕೊಂಡು ಕರೆ ಮಾಡಿದ್ರೆ ಹೇಳೋದಕ್ಕೆ ಖಂಡಿತ ಈಸಿ ಆಗುತ್ತೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ, ನಿಮ್ ಹೆಸರು? ನಮಸ್ಕಾರ ಮೇಡಮ್, ವೇದಾವತಿ ಅಂತ ಹೇಳಿ. ವೇದಾವತಿ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಪವನ್ ಬಗ್ಗೆ ಕೇಳ್ಬೇಕು, ಮಗನ್ ಬಗ್ಗೆ. ಮಗನ್ ಬಗ್ಗೆ, ಅವ್ರ ಹೆಸರೇನು? ಪವನ್ ಅಂತೇಳಿ. ಪವನ್ ಅವರು, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಏನು? 13/4/1992. ಓಕೆ, 13/4/1992. ಹುಟ್ಟಿರೋ ಟೈಮಿಂಗ್ಸ್? ಸಂಜೆ 7:30. ಸಂಜೆ 7:30. ಸ್ಥಳ? ಹೊರಳ್ಕೆರೆ ತಾಲೂಕು. ಓಕೆ, ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ, ಹೇಳಿ. ಮಾ ಕನ್ಯಾ ಇದು ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಏನ್ ಕೇಳ್ಬೇಕಾಯ್ತು? ಅವನು ಈಗ MSc ಮಾಡ್ತಿದ್ದಾನೆ ಗುರುಗಡೆ, ಅವನು ಮುಂದೆ ಓಕೆ. ಸೂರ್ಯ ದಶೆ ಬರ್ತಕ್ಕಂಥದ್ದು ಭುಕ್ತಿ, ಬುಧ ಭುಕ್ತಿ ನಡೀತಾ ಇದೆ. ಸೂರ್ಯ ಬುಧ ಹೇಗಿದೆ ಅಂತ ನೋಡೋಣ. ಸೂರ್ಯನಲ್ಲಿ 6/11 ಇದೆ, 5/8 ಇದೆ, ಬುಧ ಭುಕ್ತಿ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ ಅಮ್ಮ, ಸೂರ್ಯನಲ್ಲಿ 6/11 ಬಂದ್ರೆ ಅದ್ಭುತವಾಗಿದೆ. ಬಟ್ ಆದ್ರೆ ನಕ್ಷತ್ರ ಮತ್ತೆ ಕೇತು ಬಹಳ ಕೆಳಗೆ ಇಳಿತಾ ಇದೆ. ಎಷ್ಟೇ ತುಂಬಾ ಶಕ್ತಿಶಾಲಿಯಾಗಿ ಬಹಳ ಕಷ್ಟಪಟ್ಟು ಓದ್ತಾ ಇದ್ರೆ, ಬಟ್ 5/8/9/12 ಸ್ವಲ್ಪ ಕಮ್ಮಿ ಇಳಿತಾ ಇದೆ. ಸಾಧ್ಯವಾದಷ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಕ್ ಕೇಳಮ್ಮ, ದಯವಿಟ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಕ್ ಕೇಳಿ. ಓಂ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಕೊಳ್ಳಿ. ಓಂ ವಕ್ರತುಂಡಾಯ ಹುಂ. ಮುಂದೆ ಬರ್ತಕ್ಕಂಥ ಚಂದ್ರ ಭುಕ್ತಿಲಿ ತುಂಬಾ ಚೆನ್ನಾಗಿದೆ ಅಂದ್ರೆ ಹೈಯೆಸ್ಟ್ ಲೆವೆಲ್ ಹೋಗ್ತಾರೆ, 10 ಇರೋದ್ರಿಂದ. ಬಟ್ ಸಂಬಳದ ವಿಚಾರದಲ್ಲಿ ಕಮ್ಮಿ ಇರುತ್ತೆ, ಕೀರ್ತಿ ಪ್ರತಿಷ್ಠೆ ವಿಚಾರದಲ್ಲಿ ಬಹಳಷ್ಟು ಇರುತ್ತೆ. ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳು ಕರೆ ಮಾಡಿದಕ್ಕೆ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ಹಲೋ ಮೇಡಮ್, ನಮಸ್ಕಾರ, ನಿಮ್ ಹೆಸರು? ಮೇಡಮ್ ನಾನು ಶಿವರಾಜ್ ಅಂತ ಬಾಗಲಕೋಟೆಯಿಂದ ಮಾತಾಡ್ತಾ ಇರೋದು. ಓಕೆ ಶಿವರಾಜ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ನಿಮ್ದು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಹೇಳಿ. 29/11/1970. ಓಕೆ, 1970. ಓಕೆ ಫೈನ್. ಟೈಮಿಂಗ್ಸ್? ಮಾರ್ನಿಂಗ್ 3:45 AM. ಓಕೆ, ಸ್ಥಳ? ಬಾಗಲಕೋಟೆ ಡಿಸ್ಟ್ರಿಕ್ಟ್, ಗುರುಜಿ ತಾಲೂಕು. ಏನ್ ಕೇಳ್ಬೇಕಿತ್ತು? ನನ್ನದು ಬಿಸಿನೆಸ್ ಇದೆ ಮೇಡಮ್, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ ಹತ್ರ. ಓಕೆ, ನಮಸ್ಕಾರ ಸರ್. ನಮಸ್ತೆ ಗುರುಜಿ. ಅಮಾವಾಸ್ಯೆ ಆದ್ಮೇಲೆ ಹುಟ್ಟಿರ್ತಕ್ಕಂಥದ್ದು, ಹೇಳಿ ಏನ್ ಕೇಳ್ಬೇಕಾಯ್ತು? ಗುರುಜಿ, ನಮ್ದು ಬಟ್ಟೆ ಅಂಗಡಿ ಇದೆ ಗುರುಜಿ, ಸ್ವಲ್ಪ 2 ಇಯರ್ಸ್ ಇಂದ ಸ್ವಲ್ಪ ಫೈನಾನ್ಸಿಯಲ್ ಕ್ರೈಸಿಸ್ ಆಗ್ತಾ ಇದೆ. ಮುಂದೆ ನಂದು ಇದೇ ಉದ್ಯೋಗದಲ್ಲಿ ನಂದು ಅಭಿವೃದ್ಧಿ ಕಾಂತನ, ಮುಂದೆ ನಂದು ಫೈನಾನ್ಸಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಾಗ. 2018 ಆದ್ಮೇಲೆ ಇಂಪ್ರೂವ್ ಆಗುತ್ತೆ ಸರ್, ಅದಕ್ಕಿಂತ ಮುಂಚೆ ಆಗೋದಿಲ್ಲ, ಖಂಡಿತ ಆಗಲ್ಲ. ಮುಂದೆ ಹೆಂಗಿರುತ್ತೆ ಗುರುಜಿ? ಸೂರ್ಯದಶೆವರೆಗೂ ಕಾಯಂಗಿದ್ರೆ ಕಾಯ್ರಿ, ಅಲ್ಲಿವರೆಗೂ ಸ್ವಲ್ಪ ಸ್ಲೋ ಆಗಿ ಸೂರ್ಯದಶೆ ಬರ್ತಕ್ಕಂತ ಟೈಮ್ ಹೇಳ್ತೀನಿ. 2019 July ಆದ್ಮೇಲೆ ನಿಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ. 2019 July ಅಲ್ಲಿವರೆಗೂ ಆತ್ಮಸ್ಥೈರ್ಯ, ಹಣ ಎರಡನ್ನೂ ಕಳ್ಕೊಬೇಡಿ. ಒಳ್ಳೇದಾಗ್ಲಿ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಾಗೇನೆ ಗುರುಜಿ, ಕೊನೆಯದಾಗಿ ಒಂದ್ ಪ್ರಶ್ನೆ. ನಾವು ನೆಗೆಟಿವ್ ಎನರ್ಜಿ ಬಗ್ಗೆ ಮಾತನಾಡ್ತಿದ್ವಿ, ನಿನ್ನೆ ಕೂಡ ನೀವು ಅದನ್ನ ಕಂಡಿಡಿಯೋದು ಹೇಗಂತ ಹೇಳಿದ್ರಿ, ಇವತ್ತು ಕೊನೆಯದಾಗಿ ಅದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀನಿ. ನಿನ್ನೆ ಬಹಳಷ್ಟು ಜನ ಇದ್ರ ಬಗ್ಗೆ ಹೇಗೆ ಅಂತ ಕೇಳಿದ್ರು. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಒಂದು ಗ್ಲಾಸ್ ನ ತಗೊಳ್ಳಿ, ಅಂದ್ರೆ ಗಾಜಿನ ಶೀಶ ತಗೊಳ್ಳಿ, ಅದರಲ್ಲಿ 3 ಭಾಗ ಮಾಡ್ಕೊಳ್ಳಿ, 3 ಭಾಗ ಅಳತೆಗೋಸ್ಕರ. ಮೊದಲನೇ ಭಾಗಕ್ಕೆ ಕಲ್ಲುಪ್ಪನ್ನು ಹಾಕಿ, ಎರಡನೇ ಭಾಗಕ್ಕೆ ವಿನೆಗರ್ ಅಂತ ಸಿಗುತ್ತೆ ಅದನ್ನ ಹಾಕಿ, ಮೂರನೇ ಭಾಗಕ್ಕೆ ಯಾವ್ದಾದ್ರು ಒಂದು ಟ್ಯಾಪ್ ವಾಟರ್ ಅಥವಾ ಯಾವ್ದಾದ್ರು ಒಂದು ನೀರನ್ನು ಹಾಕಿ, ಅದನ್ನ ಹಾಕಿದ ನಂತರ ಯಾವ್ದಾದ್ರು ಒಂದು ಸೋಫಾ ಕೆಳಗಡೆ ಮತ್ತೆ ಅಥವಾ ಯಾವ್ದಾದ್ರು ಮಂಚದ ಕೆಳಗಡೆ ಅದನ್ನ ಒಂದು ಕರಿ ಬಟ್ಟೆ ಅದರ ಯಾವ್ದಾದ್ರು ಒಂದು ದಪ್ಪವಾಗಿರ್ತಕ್ಕಂಥ ಬಟ್ಟೆಯಲ್ಲಿ ಮುಚ್ಚಿಟ್ಬಿಡಿ, ಯಾವ್ದಾದ್ರು ಒಂದು ಕವರ್ ಲಿಡ್ ಹಾಕ್ಬಿಟ್ಟು. ಇದನ್ನ ಬೆಳಗ್ಗಿನ ಜಾವ ಮಾಡಬೇಕು, ನಾಳೆ ಬೆಳಿಗ್ಗೆ ಅಂದ್ರೆ 24 hours ಆದಮೇಲೆ ಅದನ್ನ ತೆಗೆದು ನೋಡಿದಾಗ ಏನಾದ್ರು ಎಲ್ಲೋ ಕಲರ್ ಬಂದಿದ್ರೆ ಬಹಳಷ್ಟು ನಕಾರಾತ್ಮಕ ಶಕ್ತಿ ಇದೆ ಅಥವಾ ನೆಗೆಟಿವ್ ಎನರ್ಜಿಸ್ ಇದೆ ಅಂತ ಹೇಳ್ತೀವಿ. ವೈಟ್ ಆಗಿದೆ ಯಾವುದು ಚಿಂತೆ ಇಲ್ಲ, ಇದು ವಾಸ್ತು ದೋಷಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ನಿಮ್ಮಲ್ಲಿ ವಾಸ್ತು ದೋಷ ಇದೆಯಾ ಇದನ್ನ ಚೆಕ್ ಮಾಡ್ಕೊಳ್ಳಿ, ಖಂಡಿತ ಇದಾಗುತ್ತೆ. ನೀವು ಇದಾದ ನಂತರ ನೀವು ಕೈಲಾಶಯಂತ್ರ ಸ್ಥಾಪನೆ ಮಾಡಿ, ಬಹಳಷ್ಟು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಕೈಲಾಶಯಂತ್ರದ ಬಗ್ಗೆ ನಾಳಿನ ವಿಚಾರ, ಸಮಯದ ಅಭಾವದಿಂದ ನಾಳಿನ ವಿಚಾರ ಮಾಡ್ತೀನಿ. ಇನ್ನು ಕೇವಲ 3 ದಿವಸ ಇದೆ ಕ್ಲಾಸಸ್ಗೆ, ಸೇರ್ಕೊಳ್ಳೋರು ಖಂಡಿತ ಬನ್ನಿ, ಸೇರ್ಕೊಳ್ಳಿ. ಮತ್ತೆ ಮೈಸೂರು ಮತ್ತೆ ಹುಬ್ಳಿ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಮಾರ್ಚ್ ಅಲ್ಲಿ ಡೇಟ್ಸ್ ನ ತಿಳಿಸ್ತೀನಿ. ಧನ್ಯವಾದಗಳು ದಿನೇಶ್ ಗುರುಜಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಗ್ಗೆ ಮಾಹಿತಿನ ನೀಡಿದ್ದೀರಾ, ಧನ್ಯವಾದ. ಒನ್ಸ್ ಅಗೇನ್ ಸರ್ವೇ ಜನ ಸುಖಿನೋ ಭವಂತು. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂತು. ಸಾಕಷ್ಟು ಜನ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿದಿರಾ, ಗುರುಜಿ ಅವರು ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಕ್ಲಾಸಸ್ ಗಳಿಗೆ ಹೋಗುವ ಆಸಕ್ತಿ ಇರೋರು ಖಂಡಿತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.